ಪ್ರತಿಯೊಬ್ಬರ ಮನೆಯೊಳಗೂ ಭಗವದ್ಗೀತಾ ಪುಸ್ತಕ ಇರಬೇಕು, ಯಾಕಂದ್ರೆ ಅದು ನಮ್ಮ ಪವಿತ್ರ ಗ್ರಂಥ. ಭಗವದ್ಗೀತೆ ಪುಸ್ತಕ ಇರಲೇಬೇಕು. ಈ ಧರ್ಮಕ್ಷೇತ್ರ ಕುರುಕ್ಷೇತ್ರ ಏನ್ ನಡೆದದಪ್ಪ ಸಂಜಯ ಅಲ್ಲೆ ಅಂತ ಕೇಳಿದಾಗ ಅದು ಪ್ರಾರಂಭ ಆದದ್ದು 18 ಅನ್ನೋದು ಎಷ್ಟು ಒಂದು ಮಹತ್ವಪೂರ್ಣದ ಒಂದು ಸಂಖ್ಯೆ ಅಂತ ಹೇಳ್ಬೋದು. ಜಯ ಅನ್ನೋದು ಕೂಡ 18 ಅನ್ನುವ ಸಂಖ್ಯೆಯನ್ನು ಸೂಚಿಸ್ತದೆ. ಇದು ಕಟಪಯಾದಿ ಅಂಥೇಳಿ ನಮ್ಮ ಒಂದು ಪ್ರಾಚೀನ ಗ್ರಂಥದೊಳಗೆ ಸಂಖ್ಯಾ ಪದ್ಧತಿ ಅದ. ಒಬ್ಬ ಶ್ರೀಮಂತನಿಗೂ ಅಲ್ಲಿ ಉತ್ತರ ಅದ, ಅವನಿಗೆ ಕರುಣೆ ದಯೆ ಹೆಂಗೆ ಹುಟ್ಟಿಸ್ಕೋಬೇಕು ನೀನು ಅನ್ನೋದಕ್ಕ, ಒಬ್ಬ ಬಡವನಿಗೂ ಅಲ್ಲಿ ಉತ್ತರ ಅದ, ನೀನು ಹೇಗೆ ಮೇಲೆ ಬರಬೇಕು ಅನ್ನೋದಕ್ಕ. ಶತಂಪ್ರತಿ ಶಾಟ್ಯಂ ಅಂಥೇಳಿ ಕೃಷ್ಣ ಎಲ್ಲಿ ಕೊಡಬೇಕು ಅಲ್ಲಿ ಪೆಟ್ಟು ಕೊಡಲಿಕ್ಕೆ ನಮಗೆ ಆಜ್ಞೆಯನ್ನು ಕೊಟ್ಟಾನ. ಇಂದು ಭಗವದ್ಗೀತಾ ಜಯಂತಿ ಪ್ರಯುಕ್ತ ಭಗವದ್ಗೀತೆಯ ಮಹತ್ವ ಇಂದಿಗೂ ಕೂಡ ಇದೆಯೋ ಇಲ್ಲವೋ ಒಂದು ಸ್ವಲ್ಪ ಆ ವಿಷಯದ ಮೇಲೆ ವಿಶದೀಕರಿಸುವಾಗಿ ಮಾತನಾಡೋಣ. ವ್ಯಾಸ ಮಹರ್ಷಿಗಳಿಂದ ಮಹಾಭಾರತ, ನಮ್ಮ ಭಾರತದ ಶ್ರೇಷ್ಠ ಮಹಾಕಾವ್ಯ ಮಹಾಭಾರತ ರಚನೆ ಆಯಿತು. ಈ ಮಹಾಭಾರತದೊಳಗೆ ಬರುವಂಥ ಒಂದು ಭಾಗ ಭಗವದ್ಗೀತ. ಪಾಂಡವರ ಮತ್ತು ಕೌರವರ ಮಧ್ಯದೊಳಗ ಮಹಾಯುದ್ಧ ನಡೆದಾಗ ಧನುರ್ಧಾರಿ, ಶ್ರೇಷ್ಠ ಧನುರ್ಧಾರಿ ಅರ್ಜುನ ಮೊದಲು ಎಷ್ಟು ಅವನಿಗೆ ಯುದ್ಧವನ್ನು ಮಾಡಬೇಕು, ಭೂಮಿಯನ್ನು ಗೆಲ್ಲಬೇಕು ಅನ್ನುವಂಥ ಒಂದು ಹುರುಪಿನಿಂದ, ಒಂದು ಧೈರ್ಯದಿಂದ, ಒಂದು ಛಲದಿಂದ ಯುದ್ಧ ಭೂಮಿಗೆ ಬಂದಿರ್ತಾನೆ. ಆದ್ರೆ ಎದುರುಗಡೆ ತಮ್ಮ ಪಿತಾಮಹ ಭೀಷ್ಮರನ್ನ, ಆಚಾರ್ಯ ದ್ರೋಣಾಚಾರ್ಯರನ್ನ, ಕೃಪಾಚಾರ್ಯರನ್ನ, ತನ್ನ ಬಂಧು ಬಳಗ ಎಲ್ಲವನ್ನು ನೋಡಿ ಅವನ ಜಂಗಾಬಲವೇ ಉಳಿಹೋಗ್ತದೆ. ನನ್ನ ಒಂದು ತುಂಡು ಭೂಮಿಗಾಗಿ ಇವರೆಲ್ಲರನ್ನ ನಾನು ನಾಶಪಡಿಸೋದು ಎಷ್ಟು ಸರಿ ಅಂತ ಒಂದು ವಿಷಾದ ಮನೋಭಾವನೆ ಅವನ ಮನಸ್ಸಿನೊಳಗ ಹುಟ್ಟಿ ತನ್ನ ಗಾಂಡೀವಿ ಬಿಲ್ಲನ್ನು ಕೆಳಗಿಟ್ಟು ಕೃಷ್ಣ ನನ್ನಿಂದ ಯುದ್ಧ ಸಾಧ್ಯ ಇಲ್ಲ ಅಂಥೇಳಿ ಕೂತ್ಕೊಂಡ್ಬಿಡ್ತಾನೆ. ಈ ಭಗವದ್ಗೀತೆ ವಿಷಾದ ಯೋಗದಿಂದ ಪ್ರಾರಂಭ ಆಗಿ ಮೋಕ್ಷ ಸನ್ಯಾಸ ಯೋಗಕ್ಕೆ ಬಂದು ನಿಲ್ತದೆ. ಕೊನೆಯಲ್ಲಿ ಧೃತರಾಷ್ಟ್ರ ಈ ಯುದ್ಧವನ್ನು ತನ್ನ ಒಂದು ಅರಮನೆಯಲ್ಲೇ ಕುಳಿತು ನೋಡುವಂಥ ಪರಿಸ್ಥಿತಿ, ಅವನು ಅಂಧ ಇರೋದರಿಂದ ಸಂಜಯನ ದಿವ್ಯ ಚಕ್ಷುವಿನ ಮೂಲಕ ಅದನ್ನು ತಿಳಿಲಿಕ್ಕೆ ಬಯಸ್ತಾನೆ. ಅದಕ್ಕೆ ಮೊಟ್ಟ ಮೊದಲ ವಿಷಾದ ಯೋಗದ ಮೊಟ್ಟ ಮೊದಲ ಶ್ಲೋಕ ಧರ್ಮಕ್ಷೇತ್ರ ಕುರುಕ್ಷೇತ್ರ ಇಂದ ಸ್ಟಾರ್ಟ್ ಆಗ್ತದೆ. ಈ ಧರ್ಮಕ್ಷೇತ್ರ ಕುರುಕ್ಷೇತ್ರ ಏನ್ ನಡೆದದಪ್ಪ ಸಂಜಯ ಅಲ್ಲೇ ಅಂತ ಕೇಳಿದಾಗ ಅದು ಪ್ರಾರಂಭ ಆದದ್ದು. ಕೊನೆಯಲ್ಲಿ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋರ್ಭೂತಿ ಧ್ರುವ ನೀತಿರ್ಮತಿರ್ಮಮ ಅನ್ನಂತ ಮಮ ಅನ್ನುವಂಥ ಶಬ್ದದಿಂದ ಕೊನೆಗೊಳ್ಳುತ್ತದೆ. ಧರ್ಮ ಅನ್ನೋ ಶಬ್ದದ ಇಂದ ಪ್ರಾರಂಭ ಆಗ್ತದೆ. ಹಂಗೆ ಈ ಧರ್ಮ ಮತ್ತು ಮಮ ಇದರ ಅರ್ಥ ಏನು? ಧರ್ಮ ಅಂದರೆ ಕರ್ತವ್ಯ, ಮಮ ಅಂದ್ರೆ ನನ್ನ ಅಂತ. ಹಂಗೆ ನನ್ನ ಕರ್ತವ್ಯ ಏನು ಇಲ್ಲಿ? ನಾ ಈ ಭೂಮಿ ಮೇಲೆ ಬಂದೇನಿ, ನನ್ನ ಕರ್ತವ್ಯ ಏನು ಅನ್ನೋದನ್ನು ಭಗವದ್ಗೀತೆ ಸಾರ್ತದ. ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಅವಶ್ಯದ. ಇಲ್ಲಿ ಧರ್ಮಕ್ಕೆ ಅನುಸಾರವಾಗಿ ಇದೇ ಧರ್ಮದವ್ರು ಓದಬೇಕು, ಅದನ್ನು ಕೇವಲ ಒಂದು ಧರ್ಮ ಮಾತ್ರ ಓದಬೇಕು ಅನ್ನೋದು ಇಲ್ಲ, ಸಾರ್ವತ್ರಿಕವಾಗಿದ್ದ ಭಗವದ್ಗೀತೆ. ಇದನ್ನು ನೋಡಿದಾಗ ಕೇವಲ ನೀತಿ ನಿಯಮ ಇಷ್ಟಲ್ಲ, ಅಲ್ಲಿ ನೋಡ್ರಿ ಎಷ್ಟು ಚಂದ ವ್ಯಾಸ ಮಹರ್ಷಿಗಳು ಇದನ್ನು ಮಾಡ್ಯಾರ. ಗೀತೆ ಒಳಗೆ 18 ಅಧ್ಯಾಯ, 18 ಅಧ್ಯಾಯದಾಗ 700 ಶ್ಲೋಕ ಹೌದಾ. ಇದಲ್ದನ ನಮ್ಮ ಒಂದು ಇದು ಅಂದ್ರೆ ಅವತ್ತೇನು ನಮ್ಮ ಭಗವದ್ಗೀತದ ಸಂದೇಶವನ್ನ ಕೃಷ್ಣ ಕೊಟ್ಟ ಅದು ಏಕಾದಶಿ ದಿವಸ ಮಾರ್ಗಶೀರ್ಷ ಏಕಾದಶಿ, ಮಾರ್ಗಶೀರ್ಷ ಶುಕ್ಲಪಕ್ಷ ಏಕಾದಶಿ, ಇದು ಭಗವದ್ಗೀತೆಯ ಜಯಂತಿ ಅಂತಾನೆ ಮಾಡ್ತೀವಿ ನಾವು. ಅವತ್ತಿನ ದಿವಸ ಒಂದು ಉಪದೇಶ ಕೊಟ್ಟದ್ದು ಅರ್ಜುನನಿಗೆ. ಈ ಒಂದು ಇದ್ರೊಳಗ 18 ಅನ್ನೋದು ಎಷ್ಟು ಒಂದು ಮಹತ್ವಪೂರ್ಣದ ಒಂದು ಸಂಖ್ಯೆ ಅಂತ ಹೇಳ್ಬೋದು ನಾವು. ವ್ಯಾಸರು ಬರೆದದ್ದು 18 ಪುರಾಣಗಳು, ಆ ಭಗವದ್ಗೀತೆಯೊಳಗಿರೋದು 18 ಅಧ್ಯಾಯ. ಆನಂತರ ಯುದ್ಧ ನಡೆದದ್ದು 18 ದಿವಸ. ಭಗವದ್ಗೀತೆಯ ಜನನ ಆದದ್ದು ಅಥವಾ ಸಂದೇಶ ನಡೆದದ್ದು ಏಕಾದಶಿ ದಿವಸ.
ಅಲ್ಲಿ ಮೇಲಿನ ಒಂದು ಶ್ಲೋಕ ಹೇಳಿದೆ, ಜಯ ಮುದೀರ ಏತ್ ಅಂತ ಹೇಳಿ ವ್ಯಾಸವರಿಗೆ ನಮಸ್ಕೋಬೇಕು. ಜಯ ಅಂದರೆ ಮಹಾಭಾರತ. ಜಯ ಅನ್ನೋದು ಕೂಡ 18 ಅನ್ನೋ ಸಂಖ್ಯೆಯನ್ನು ಸೂಚಿಸ್ತದೆ. ಇದು ಕಟಪಯಾದಿ ಅಂಥೇಳಿ ನಮ್ಮ ಒಂದು ಪ್ರಾಚೀನ ಗ್ರಂಥದೊಳಗೆ ಸಂಖ್ಯಾ ಪದ್ಧತಿ ಅದ. ಅದು ಆ ಕಟಪಯಾದಿಯ ಮೂಲಕ ನಾವು ನೋಡಿದಾಗ ಜಯ ಅದು ನಂಬರು 18 ಅದ. ಸೊ ಈ 18 ಈ ನಮ್ಮ ಭಗವದ್ಗೀತೆಗೆ ಬಹಳಷ್ಟು ಅದ. ಹಿಂಗೆ ನೀವು ವೈಜ್ಞಾನಿಕವಾಗಿ ಅದನ್ನು ನೋಡ್ತಾ ಹೋದಂಗ ಎಳೆ ಎಳೆಯಾಗಿ ನಾವು ಅದನ್ನು ವಿಷಯವನ್ನು ತಗಲಿಕ್ಕೆ ಪ್ರಯತ್ನ ಮಾಡಬಹುದು. ಹಾಗಾದ್ರೆ ಈ 18 ಅಧ್ಯಾಯವನ್ನು ಎಷ್ಟು ಚಂದವ ಇದನ್ನು ವಿಂಗಡಿಸ್ಯಾರ ವ್ಯಾಸ ಮಹರ್ಷಿಗಳಂದ್ರೆ 1-6 ಕರ್ಮಯೋಗ ಹೇಳ್ತದೆ. 1-6 ಅಧ್ಯಾಯ ಕರ್ಮಯೋಗ, ನಮ್ಮ ಕೆಲಸ ಏನು, ನಾವು ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದನ್ನು ತಿಳಿಸ್ಕೊಡ್ತದೆ. ಅಂದರೆ 7-12 ಅಧ್ಯಾಯ ನಾವು ನಮ್ಮ ಕರ್ತವ್ಯನ ಅರ್ಥ ಮೇಲೆ ನಮಗಿಂತ ಒಂದು ಶಕ್ತಿ ಮೇಲೆ ಅದ ನಮ್ಮನ್ನು ನಡೆಸ್ತದೆ ಅನ್ನೋದನ್ನು ನಾವು ಏನು ಮಾಡ್ತೇವೆ, ನಂಬುತ್ತೇವೆ, ವಿಶ್ವಾಸ ಇಡುತ್ತೇವೆ. ಆವಾಗ ಭಕ್ತಿ ಯೋಗ ಅನ್ನೋದನ್ನು ಹೇಳ್ತದೆ. ಹಂಗೆ ಭಕ್ತಿ ಅಂದರೆ ಏನು, ಯಾವ ಭಕ್ತಿ ನಮಗೆ ಶ್ರೇಷ್ಠದ ಅನ್ನೋದು ಆ ಒಂದು ಹೇಳಿದ್ರೆ ಮುಂದೆ 13-18 ಕೊನೆಯದು ಏನಪ್ಪ, ಕರ್ಮಯೋಗ ಭಕ್ತಿಯೋಗ ಅಂದಮೇಲೆ ಇಲ್ಲಿ ನಮ್ಮ ಸನ್ಯಾಸಿ ಯೋಗ ಶುರುವಾಗ್ತದೆ. ಅಂದರೆ ಅರ್ಥ ಮೋಕ್ಷ ಸಾಧನೆ. ಈ ಮೋಕ್ಷ ಸಾಧನೆ ಹೇಗೆ ಮಾಡಬೇಕು, ಮೋಕ್ಷ ಯೋಗ ಬಂದ ಮೋಕ್ಷ ಸನ್ಯಾಸ ಯೋಗ ಅನ್ನೋದು ಲಾಸ್ಟ್. ಹಂಗ ಮೋಕ್ಷ ಅಂದ್ರೆ ಏನು, ಇದರಿಂದ ಪರಿಹಾರ ಆಗೋದು, ಇದರಿಂದ ಬಿಡುಗಡೆ ಆಗೋದು, ಸಮಸ್ಯೆಗಳಿಂದ ಬಿಡುಗಡೆ ಆಗೋದು. ಇದನ್ನ ಸರಿಯಾಗಿ 18 ಅಧ್ಯಾಯಗಳನ್ನ RR ಅಂತ ಅವ್ರು ಏನ್ ಮಾಡ್ಯಾರ, 3 ಯೋಗಗಳೊಳಗೆ ವಿಂಗಡಣೆ ಮಾಡಿ ಅತಿ ವೈಜ್ಞಾನಿಕ ರೀತಿ ಒಳಗೆ ನಾವು ಏನು ತಿನ್ನಬೇಕು, ಏನು ಉಣಬೇಕು, ಎಂಥದನ್ನು ಮಾತಾಡಬೇಕು, ಎಂಥದನ್ನು ಮಾತಾಡಬಾರ್ದು, ಯಾವ ಪರಿಸ್ಥಿತಿ ಒಳಗೆ ನಾವು ಹೆಂಗಿರಬೇಕು ಅನ್ನೋದನ್ನು ಪ್ರತಿಯೊಂದು ಎಳೆ ಎಳೆಯಾಗಿ ಕೃಷ್ಣ ಅರ್ಜುನಿಗೆ ಅರ್ಜುನ ಪ್ರಶ್ನೆ ಕೇಳ್ತಾ ಹೋಗ್ತಾನೆ. ಅರ್ಜುನ ಸ್ಥಾನದೊಳಗೆ ನಾವಿದ್ದೇವೆ. ನಮಗೆ ಏನೇನು ತೊಂದರೆಗಳು ಬಂದಾವ, ಏನೇನು ಸಮಸ್ಯೆ ಬಂದಾವ, ಏನೇನು ದ್ವಂದ್ವ ಅದ ನಮ್ಮ ಮನಸ್ಸಿನೊಳಗೆ, ಅದು ಎಲ್ಲ ನಿವಾರಣೆ ಮಾಡಬೇಕಾಗ ಅರ್ಜುನ ನಮ್ಮ ಒಂದು ಪ್ರತಿರೂಪವಾಗಿ ಪ್ರಶ್ನೆ ಕೇಳ್ತಾನೆ. ಕೃಷ್ಣ ಅದಕ್ಕೆ ಉತ್ತರ ಹೇಳಾನ, ಒಬ್ಬ ಶ್ರೀಮಂತನಿಗೂ ಅಲ್ಲಿ ಉತ್ತರ ಅದ, ಅವನಿಗೆ ಕರುಣೆಯ ದಯೆಯ ಹೆಂಗೆ ಹುಟ್ಟಿಸ್ಕೋಬೇಕು ನೀನು ಅನ್ನೋದಕ್ಕೆ, ಒಬ್ಬ ಬಡವನಿಗೂ ಅಲ್ಲಿ ಉತ್ತರ ಅದ, ನೀನು ಹೇಗೆ ಮೇಲೆ ಬರಬೇಕು ಅನ್ನೋದಕ್ಕೆ, ಹೌದಾ, ಒಬ್ಬ ರೋಗಿಗೂ ಅಲ್ಲಿ ಉತ್ತರ ಅದ, ಒಬ್ಬ ವಿದ್ಯಾರ್ಥಿಗೂ ಕೂಡ ಅಲ್ಲಿ ಉತ್ತರ ಅದ, ಒಬ್ಬ ಸಮಸ್ಯೆಗಳಿಂದ ಮುಳುಗಿ ಹೋದಂಥ ಒಬ್ಬ ವ್ಯಕ್ತಿ ಅವ ಇನ್ನ ಜೀವನದಾಗೆ ಮೇಲೆ ಇಳಂಗಿಲ್ಲ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದಂಥ ಮಾನಸಿಕ ಸ್ಥಿತಿ ಇಂದ ಪೂರ್ಣ ಕೆಳಗಡೆ ಹೋದಾಗ ಅವನಿಗೂ ಕೂಡ ಅಲ್ಲಿ ಉತ್ತರ ಅದ. ಸೊ ಪ್ರತಿಯೊಬ್ಬರಿಗೂ ಉತ್ತರ ಅದ. ಅಲ್ಲಿ ಡಾಕ್ಟ್ರ್ ಹೆಂಗೆ ರೋಗಿಯನ್ನು ಉಪಚಾರ ಮಾಡಬೇಕು ಅನ್ನೋದಕ್ಕೂ ಕೂಡ, ಅಂದರೆ ಆ ಮಾನಸಿಕ ಸ್ಥೈರ್ಯವನ್ನು ಹೇಗೆ ಬೆಳೆಸ್ಕೋಬೇಕು ಅನ್ನೋದಕ್ಕೂ ಕೂಡ ಅಲ್ಲಿ ಉತ್ತರ ಅದ. ಹಂಗೆ ಯಾರಿಗೆ ಬೇಡ ಇದು, ಪ್ರತಿಯೊಬ್ಬ ಮನುಷ್ಯನಿಗೂ ಇಂಥ ಸಮಸ್ಯೆಗಳು ಜೀವನದೊಳಗೆ ಬಂದದ್ದು ಅವ ಅವ. ಹೀಗಾಗಿ ಈ ಎಲ್ಲರಿಗೂ ಉತ್ತರ ಸಿಗುತ್ತದೆ ಅಂದಮೇಲೆ ಇದನ್ನು ಯಾಕೆ ಓದಬಾರ್ದು, ಅವ ಹೇಳ್ತಾನೆ, ಉದ್ಧರೇತ್ ಆತ್ಮಾನಂ ನ ಆತ್ಮಾನಂ ಅವಸಾಧಯೇತ್ ಅಂತ ಹೇಳ್ತಾನೆ. ಹಂಗಾದ್ರೆ ನಮ್ಮ ಇದರ ಅರ್ಥ ಏನಪ್ಪ, ನಮ್ಮ ವಿಶ್ವಾಸವನ್ನೇ ನಾವು ಬೆಳೆಸ್ಕೊಳ್ಳೋದು, ಮನೋಬಲವನ್ನು ಬೆಳೆಸ್ಕೊಳ್ಳೋದದ. ಮನೋಬಲ ಬೆಳೆಸ್ಕೊಂಡಾಗಲೇ ನಾವು ನಮ್ಮ ಜೀವನವನ್ನು ಸಾಧಿಸ್ಲಿಕ್ಕೆ ಸಾಧ್ಯದ. ಸಾಧಕರಿಗೆ ಉತ್ತರ ಅದ, ಇಲ್ಲಿ ಎಲ್ಲ ಕೈ ಚೆಲ್ಲಿದವ್ರಿಗೂ ಉತ್ತರ ಅದ. ಭಾರತದ ಬ್ರಿಟಿಷರ ಕೈಗಳ ಬ್ರಿಟಿಷರ ಒಂದು ಅಧೀನದಾಗಿದ್ದಾಗ ನಮ್ಮ ಭಾರತ ಸ್ವಾತಂತ್ರ್ಯ ಸೇನಾನಿಗಳು ಸಾಕಷ್ಟು ವರ್ಕ್ ಮಾಡಿದರು. ಬಾಲಗಂಗಾಧರ ತಿಲಕ್, ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಅವರನ್ನು ಜೈಲಿಗೆ ಹಾಕಿದಾಗ ಆ ಜೈಲೊಳಗೆ ಕುತ್ಕೊಂಡು ಗೀತೆಯ ಗೀತಾ ರಹಸ್ಯ ಅಂತ ತಿಳ್ಕೊಂಡು ಒಂದು ಭಾಷ್ಯವನ್ನು ಬರೆದರು ಗೀತೆ ಮೇಲೆ. ಯುವಕರಿಗೆ ಅದು ಎಷ್ಟು ಅವಶ್ಯಕತೆ ಅದ, ಅಲ್ಲಿ ನಮ್ಮ ಒಂದು ಅದೇ ಮತ್ತು ಬರೋದು, ನಮ್ಮ ವಿಶ್ವಾಸವನ್ನು ನಮ್ಮ ಮನೋಬಲವನ್ನು ಬೆಳೆಸ್ಕೋಬೇಕಾಗ್ಯದ. ಅದರ ನಾವು ಎಂದೂ ಯುದ್ಧ ಮಾಡಿ ರಕ್ತ ಹರಿಸಿ ನಾವು ಪರರ ಜೊತೆ ಯುದ್ಧ ಮಾಡಿಲ್ಲ. ಆ ಥರ ಎಂದು ನಾವು ಯಾವ ದೇಶದ ಮೇಲೂ ಯುದ್ಧಕ್ಕೆ ಸಾರಿಲ್ಲ, ದಾಳಿ ಅಂತ ಬರ್ತೇವೆ ಅಂತ ನಾವೆಂದು ಸಾರಿಲ್ಲ. ನಮ್ಮ ಒಂದು ಹಿಂದೂ ಧರ್ಮ ಸರ್ವೇ ಜನ ಸುಖಿನೋ ಭವಂತು ಅಂತಲೇ ಹೇಳೋದು. ಅದೇ ರೀತಿ ಅಧರ್ಮ ಇದ್ದಾಗ ನಾವು ಧರ್ಮದ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಅದರ ವಿರುದ್ಧ ಯುದ್ಧ ಮಾಡಬೇಕಂತೂ ಸಾರದು. ಸೊ ನಮ್ಮ ಗುಣ ದುರುಪಯೋಗ ಆಗಬಾರ್ದು. ನಮ್ಮ ಹಿಂದೂವಿನ ಒಂದು ಏನು ತತ್ವ ಅದ, ಅದು ಎಲ್ಲೂ ದುರುಪಯೋಗ ಆಗಬಾರ್ದು. ಶತಂ ಪ್ರತಿ ಶಾಟ್ಯಂ ಅಂತ ಹೇಳಿ ಕೃಷ್ಣ ಎಲ್ಲಿ ಕೊಡಬೇಕು ಅಲ್ಲಿ ಪೆಟ್ಟು
ಕೊಡಲಿಕ್ಕೆ ನಮಗೆ ಆಜ್ಞೆಯನ್ನು ಕೊಟ್ಟಾನ. ಅದೇ ರೀತಿ ಯುವಕರು ಈ ರೀತಿ ತಯಾರಾಗಿ ಭಗವದ್ಗೀತೆ ಒಳಗಿನ ಒಂದು ಪ್ರತಿಯೊಂದು ಪದ ಕೂಡ ಬಹಳ ಅರ್ಥವನ್ನು ಅರ್ಥಗರ್ಭಿತವಾಗ್ಯಾವ. ಅವನು ಓದಲಿಕ್ಕೆ ಪ್ರಯತ್ನ ಮಾಡಿರಿ. ಚಿಕ್ಕಂದಿಂದ ಓದಲಿಕ್ಕೆ ಪ್ರಯತ್ನ ಪಡಿಸೋದು ನಮ್ಮ ಕರ್ತವ್ಯ, ಆದ ಶಿಕ್ಷಕರ ಕರ್ತವ್ಯ ಮತ್ತು ಪಾಲಕರ ಕರ್ತವ್ಯ. ಅದನ್ನು ನಾವು ಮಾಡಲೇಬೇಕು ಎಂದು. ಅದರ ಜೊತೆ ಜೊತೆಗೆ ಈಗಾಗಲೇ ಏನು ಯುವಕರಿದ್ದೀರಿ ಅವರು ಕೂಡ ಈ ಕಡೆ ವಾಲಿ, ಅದರ ಬಗ್ಗೆ ಒಂದು ಮೋಹವನ್ನು ಬೆಳೆಸ್ಕೋಬೇಕು ಅಂಥೇಳಿ ನನ್ನ ಒಂದು ಈ ಮೂಲಕ ಸಂದೇಶವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಒಂದು ಸೊ ಇದು ನಮ್ಮ ಚಿಕ್ಕ ವಯಸ್ಸಿನೊಳಗನ ಕೊಟ್ಟರೆ ಮನೆಯೊಳಗೆ ಪ್ರತಿಯೊಬ್ಬರು ಆ ಒಂದು ಗ್ರಂಥವನ್ನು ಕಾಪಾಡಬೇಕು. ಬಹಳಷ್ಟು ಮಂದಿಗೆ ನಾನೀಗ ನಾನು ಕಲೀಲಿಕ್ಕೆ ಬರ್ತಾರಲ್ಲ, ನಾನು ಆನ್ಲೈನ್ ಕಲಿಸ್ತೇನೆ ಮಕ್ಕಳಿಗೆ, ಅವ್ರ ಮನೆಯೊಳಗೆ ಭಗವದ್ಗೀತೆ ಪುಸ್ತಕ ಇಲ್ಲ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ. ಇದು ಬಹಳ ವಿಷಾದದ ಸಂಗತಿ. ಹಂಗಾಗಬಾರ್ದು. ಪ್ರತಿಯೊಬ್ಬರ ಮನೆಯೊಳಗೂ ಭಗವದ್ಗೀತೆ ಪುಸ್ತಕ ಇರಬೇಕು, ಯಾಕಂದ್ರೆ ಅದು ನಮ್ಮ ಪವಿತ್ರ ಗ್ರಂಥ. ಭಗವದ್ಗೀತೆ ಪುಸ್ತಕ ಇರಲೇಬೇಕು. ಮತ್ತು ನೀವು ಏನಾರು ಮಕ್ಕಳಿಗೆ ಹುಟ್ಟ ಬಿದ್ದಾಗ, ಉಪನಯನ ಆದಾಗ ಅಥವಾ ಮನೆಯೊಳಗೆ ಯಾರು ಬಂದಾಗ ಅಲ್ಲೂ ಕೂಡ ನೀವು ಉಪಾಯನವಾಗಿ ಅಂದರೆ ಅದನ್ನು ಕಾಣಿಕೆಯಾಗಿ ಕೊಡಲಿಕ್ಕೆ ಒಂದು ಸಣ್ಣ ಸಣ್ಣ ಪುಸ್ತಕ ಗೋರಖ್ ಪ್ರಿಂಟು ಬಹಳಷ್ಟು ಉಪಯುಕ್ತ ಸೈಜ್ನೊಳಗೆ ಬೇರೆ ಬೇರೆ ಸೈಜ್ನೊಳಗೆ ಅದನ್ನು ಪ್ರಿಂಟ್ ಮಾಡಿದ್ದವ, ಅವನ್ನು ನೀವು ಇಟ್ಟುಕೊಂಡು ಸಂಗ್ರಹ ಮಾಡಿ ಅಂಥವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕು. ಮಕ್ಕಳಿಗೆ ಆಗಾಗ ಆ ಚಿತ್ರ ಕಣ್ಮುಂದೆ ಇದ್ದಾಗ ಅದರ ಮಹತ್ವ ಅವರಿಗೂ ಗೊತ್ತಾಗ್ತದೆ. ಆಮೇಲೆ ಮತ್ತು ಅದು ಕೇವಲ ಕೋರ್ಟ್ನೊಳಗಿರೋದು ಬೇಡ. ಕೋರ್ಟ್ನೊಳಗೆ ನಮ್ಮ ಮಕ್ಕಳು ಅಲ್ಲಿ ಹೋದ ಮೇಲೆ ದೊಡ್ಡವರಾದ ಮೇಲೆ ಗೀತಾ ಮುಟ್ಟಿ ಸತ್ಯವನ್ನು ಹೇಳ್ತೇನೆ ಅನ್ನುವಂಥ ಪರಿಸ್ಥಿತಿ ತರೋದೇ ಬೇಡ. ಮನೆಯೊಳಗೆ ಗೀತಾ ಇದ್ದರೆ ಅದಾಗೋದೇ ಇಲ್ಲ. ಮನೆಯೊಳಗೆ ಗೀತಾ ಇದ್ದು ಅದನ್ನು ಯಾರು ಪಾರಾಯಣ ಮಾಡ್ತಾರ ಅವ್ರಿಗೆ ಆ ಸಂದರ್ಭನ ಬರುವುದಿಲ್ಲ, ಅಂಥದ್ದು ಬರಲೂಬಾರ್ದು. ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತ. ನಮಸ್ಕಾರ.